ಜನ ಅಂತ ಯಾಕೆ ಕರೀತಾ ಇದ್ದೀವಿ ಅಂತಂದ್ರೆ ಸಂಗೂರ್ ಶುಗರ್ ಫ್ಯಾಕ್ಟರಿಯನ್ನ ನುಂಗ್ ಹಾಕ್ಬಿಟ್ಟಿದಾನೆ, ಖಾಲಿ ಚೀಲನೆಲ್ಲ ಮಾರ್ಕೆಟ್ ಹೊರಟ್ಬಿಟ್ಟಿದಾನೆ. ಅವ್ರ ಮೇಲೆ 64 ಎಂಕ್ವೈರಿ ನಡೀತಾ ಇದೆ. ಮಧ್ಯಂತರ ಆದೇಶ ಆಗಿ ದುಡ್ಡು ಕಟ್ಟಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ದುರ್ಜನ ಅಂತ ಕರೀಬೇಕು, ಸಜ್ಜನ ಅಂತ ಕರೆಯಾಗಿಲ್ಲ ಅವ್ರನ್ನ ಅಂತ ಹೇಳಿದ್ರು. ಇವ್ರ ಮೇಲೆ ನಿಂತಿರ ಅಭ್ಯರ್ಥಿಗೆ ಓಟ್ ಕೊಡ್ಬೇಕ ನೀವು? ಸಂಗೂರ್ ಶುಗರ್ ಫ್ಯಾಕ್ಟರಿ ನುಂಗ ಹಾಕಿರ್ತಕ್ಕಂಥವ್ರಿಗೆ ಓಟ್ ಕೊಡ್ತೀರೇನ್ರಿ? ಓಲಿ ಗೌರಾಪುರ ಇದೆಯಲ್ಲ ಗುಡ್ಡ, ಅಲ್ಲಿ ಎಷ್ಟು ಎಕರೆ ಕಬಳಿಸಿದ್ದಾರೆ ಗೊತ್ತಾ ನಿಮ್ಗೆ? 21 ಎಕರೆ ನುಂಗ್ಬಿಟ್ರು. ಇಂತ ನುಂಗಣ್ಣದಿರು ಎಂ ಎಲ್ ಎದ್ರೆ ಕಾನ್ಸ್ಟಿಟ್ಯೂಯನ್ಸಿ ಉಳಿಸ್ತಾರೆ ಏನ್ರಿ? ನುಂಗ್ಬಿಟ್ಟು ನೀರ್ ಕುಡಿದು ಬಿಡ್ತಾರೆ. ಖಾಲಿ ಚೀಲ. ಅದಕ್ಕೆ ನೀವೇ 30ನೇ ತಾರೀಕು ಏನ್ ಮಾಡ್ಬೇಕು ಅಂತಂದ್ರೆ, ಅವ್ರ ಡಬ್ಬ ಇದೆಯಲ್ಲ ಖಾಲಿ ಡಬ್ಬ ಆಗ್ಬೇಕು. ಈ ಬಸವರಾಜ್ ಏನಂತ ಹೇಳಿದ್ದಾರೆ ಅಂತಂದ್ರೆ, 2018 ಬಂದ ಭಾರಿ ಮಳೆ ಪ್ರವಾಹದಿಂದ ಕಂಚಿ ನೆಗಳೂರು ಗ್ರಾಮದ ಓಳಿ ಒಡ್ಡು ಒಡೆದು ನರೇಗಲ್ಲ ಕೆರೆಗೆ ಬರುತ್ತಿರುವ ನೀರು ಒಳಗೆ ಹೋಗುತ್ತಿದೆ. 4 ವರ್ಷದಿಂದಲೂ ಕೂಡ ಈ ಒಡ್ಡನ್ನ ಸರ್ ಮಾಡಿಲ್ಲ ಮಿಸ್ಟರ್ ಬಸವರಾಜ್ ಬೊಮ್ಮಾಯ್. ಇದು ನಾನು ಹೇಳಿರೋದೆಲ್ಲ ಜನ ಸೈನ್ ಮಾಡಿಕೊಟ್ಟವ್ರೆ. ಜನ ಆ ಭಾಗದ ಜನ ಸೈನ್ ಮಾಡಿಕೊಟ್ಟಿರ್ತಕ್ಕಂಥದ್ದು, ರುಜುವಾಗಿ ಕೊಟ್ಟಿರ್ತಕ್ಕಂಥದ್ದು, 4 ವರ್ಷದಿಂದ ಆ ಒಡ್ಡು ಒಡೆದೋಗಿರ್ತಕ್ಕಂಥದನ್ನ ರಿಪೇರಿ ಮಾಡಿಸಕ್ ಆಗ್ಲಿಲ್ಲ ಅಂತನ್ನೋದಾದ್ರೆ ನೀವು ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ಯೋಗ್ಯರ ಅಯೋಗ್ಯರ ಅಂತಕ್ಕಂಥದನ್ನ ಇವತ್ತು ಈ ರಾಜ್ಯದ ಈ ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕಾಗ್ತದೆ. ನಾನು ಬಸವರಾಜ ಬೊಮ್ಮಾಯಿಗೆ ಕರೆ ಕೊಡ್ತೀನಿ, ಒಂದೇ ವೇದಿಕೆ ಮೇಲೆ ಬರ್ರಿ.